ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಯರ್ ಕಿಚನ್ ಚಾನಲ್ನ. ಇವತ್ತು ನಾವು ತರಕಾರಿ ಸಾಂಬಾರು ಮಾಡೋದು ಹೇಗೆ ಅಂತೇಳ್ಬಿಟ್ಟು ನೋಡ್ಕೊಳ್ಳೋಣ, ಬನ್ನಿ. ಈಗ ನಾವು ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಹಾಗೆ ಒಂದು ಚಕ್ಕೆ, ಒಂದು 4 ಪೀಸು ಮೆಣಸು, ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು, ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಸ್ಲೈಸಸ್ಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಇವಾಗ ಅದಕ್ಕೆ ಬೆಳ್ಳುಳ್ಳಿ ಹೆಸಳುಗಳನ್ನ ಹಾಕ್ಕೊಳ್ಳೋಣ. 10-15 ಬೆಳ್ಳುಳ್ಳಿ ಹೆಸಳಿದೆ. ಇವಾಗ ಇದನ್ನು ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ನಾವು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ನೋಡಿ, ಈ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದ ತಕ್ಷಣವೇ ಅದಕ್ಕೆ ನಾವು ಒಂದು ಮೀಡಿಯಂ ಸೈಜ್ ಟೊಮೆಟೊನ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರಿಶಿನ ಸೇರಿಸ್ಕೊಂಡು ಅದನ್ನು ಕೂಡ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಇವಾಗ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಅದಕ್ಕೆ ಸ್ವಲ್ಪ ಕೊಬ್ಬರಿನ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ನಾವು ನೀರು ಹಾಕಿದ್ಮೇಲೆ ಸ್ವಲ್ಪ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ಳೋಣ. ಹಾಗೆ 1 ಚಮಚದಷ್ಟು ಅಚ್ಚಕಾದ ಪುಡಿನ ಹಾಕ್ಕೊಳ್ಳೋಣ. ಇವಾಗ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗಿದ ನಂತರನೇ ಮಿಕ್ಸಿ ಕಪ್ಗೆ ಹಾಕ್ಕೊಂಡು ಈ ಮಸಾಲೆನ ರುಬ್ಬಿಟ್ಟು ಸೆಡಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ಗೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದ ತಕ್ಷಣವೇ ಅದಕ್ಕೆ 1/4 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಹಾಗೆ 1/4 ಚಮಚದಷ್ಟು ಜೀರಿಗೆ ಕೂಡ ಹಾಕ್ಕೊಳ್ಳೋಣ. ಹಾಗೆ 10-12 ಎಸಳಷ್ಟು ಕರಿಬೇವನ್ನು ಕೂಡ ಹಾಕ್ಕೊಳ್ಳೋಣ. ಕರಿಬೇವೆಸ ಹಾಕೊಂಡ ತಕ್ಷಣ ಈಗ ಒಂದು ಸಣ್ಣದ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕೂಡ ಸೇರ್ತಾರೆ. ಇದನ್ನು ಈಗ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಈಗ ಈರುಳ್ಳಿ ಫ್ರೈ ಆಗಿದ ತಕ್ಷಣ ಸ್ವಲ್ಪ ಟೊಮೆಟೊ ಕೂಡ ಹಾಕ್ಕೊಳ್ಳೋಣ. ಒಂದು ಮೀಡಿಯಂ ಸೈಜು 2 ಟೊಮೆಟೊ ಕೂಡ ಕಟ್ ಮಾಡ್ಕೊಳ್ಳೋದು. ಇದನ್ನು ಕೂಡ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ಳೋಣ. ಮಸಾಲೆದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ನೀಟಾಗಿ ಇದನ್ನು ನಾವು ಫ್ರೈ ಮಾಡೋಣ. ಹಸಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೆ ನಾವು ಬೇಳೆನ ಆ್ಯಡ್ ಮಾಡ್ಕೊಳ್ಳೋಣ. ಬೇಳೆನ ನಾನು 2/3 ಸುತ್ತು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗಿದ್ರೆ ಸೇರಿಸ್ಕೊಳ್ಳೋಣ ಬೇಳೆನ. ಈಗ ಬೇಳೆ ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಆಗಿ ಚೆನ್ನಾಗಿ ಇವಾಗ ನಾವು ತರಕಾರಿಗಳನ್ನ ಆ್ಯಡ್ ಮಾಡೋಣ. ನಾನು ನವಿಲುಕೋಸು, ಆಲೂಗಡ್ಡೆ, ಬೀನ್ಸು ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಅದನ್ನೆಲ್ಲ ಸೇರಿಸೋಣ. ತರಕಾರಿಗಳು ತಗೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ನಮಗೆ ಸಾಂಬಾರು ಯಾವ ತಿಕ್ನೆಸ್ ಬೇಕು ಅದರ
ಹದ ನೋಡ್ಕೊಂಡು ನಾವು ನೀರು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಈಗ ನೀರು ಹಾಕ್ಕೊತಿದ್ದೀನಿ ನಾನು. ನೀರನ್ನ ಹಾಕ್ಕೊಂಡ್ಮೇಲೆ ಇದಕ್ಕೆ ನಿಂಬೆಹಣ್ಣು ಹಾಕಿರೋಷ್ಟು ಹುಣಸೆಹಣ್ಣು ಒಂದು 10 ನಿಮಿಷಗಳ ಕಾಲ ಮುಂಚೆ ನೆನೆ ಹಾಕಿದ್ದೆ ನಾನು. ಇವಾಗ ನಿಂಬೆಹಣ್ಣು ರಸನ ಹುಣಸೆಹಣ್ಣಿನ ರಸನ ಇದಕ್ಕೆ ಹಾಕ್ಕೊಳ್ಳೋಣ. ಹುಣಸೆಹಣ್ಣು ರಸ ಹಾಕಿದ್ಮೇಲೆ ನಾವು ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡೋಣ. ಈಗ ನಾವು ಇದಕ್ಕೆ ಕ್ಯಾಪ್ನ ಹಾಕ್ಕೊಂಡು ಒಂದು 3-4 ವಿಷಲ್ ಹೊಡೆಸ್ಕೊಳ್ಳೋಣ. ಯಾಕೆ ಬೇಳೆ ಕೂಡ ಚೆನ್ನಾಗಿ ಬೇಯಬೇಕಲ್ಲ, ತರಕಾರಿ ಕೂಡ ಚೆನ್ನಾಗಿ ಬೆಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ಈಗ ಕಂಪ್ಲೀಟಾಗಿ 3-4 ವಿಷಲ್ ಆಗಿದೆ, ವಿಷಲ್ ಕೂಡ ಹೋಗಿದೆ. ಇವಾಗ ಹೇಗಾಗಿದೆ ಅಂತ ನೋಡೋಣ. ನೋಡಿ ಪರ್ಫೆಕ್ಟಾಗಿ ಸೂಪರಾಗಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನಾವು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಾವು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ತಪ್ಪದೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನೂ ನಮ್ಮ ಬೀದರ್ ಕಿಚನ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.